Hi friends, welcome to Simple Cook with Raji. Haryali chicken gravy. Chicken gravy ge rubbodukke bekagiruvanta masale ivella. Naan illi 6 hasi menshinkayi, 4 badami, 5 6 godambi. Svalpa shunti, bellulli, menusu, jeerige, sompu matte dhaniya powder tagondidini. Pudina matte kottambari soppu. Ishtannu paste maadkonbeku. ಮೊದಲನೇದಾಗಿ ನಾನು ಪುದೀನ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನುಣ್ಣಗೆ ರುಬ್ಕೊಬೇಕು. ಬೇಕಾದರೆ 2-3 ಸ್ಪೂನ್ ಅಷ್ಟು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಮಾಡಾದಮೇಲೆ ನಾನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪಿನ ಜೊತೆನೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ತೀನಿ. ನೋಡಿ, ಈ ಹದಕ್ಕೆ ಇರಬೇಕು ಪೇಸ್ಟು. ಚಿಕನ್ನ ಈ ಗ್ರೀನ್ ಮಸಾಲ ಜೊತೆ 30-40 ನಿಮಿಷದವರೆಗೂ ನೆನೆಸಿಟ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿದು ಚಿಕನ್ ಸಾಫ್ಟ್ ಆಗುತ್ತೆ. ನಾನು ಆಲ್ರೆಡಿ ಚಿಕನ್ನ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಉಪ್ಪಲ್ಲಿ ನೆನೆಸಿಡೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದು 1/4 ಕಪ್ಪಷ್ಟು ಮೊಸರು ತಗೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು 30 ನಿಮಿಷ ನಾನು ಇದು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ನಿಮಗೆ ಸಮಯ ಇದ್ದರೆ ಒಂದು 30-40 ನಿಮಿಷ ಬಿಟ್ಟು ನೀವು ಯೂಸ್ ಮಾಡಿ ಇದನ್ನು ಗ್ರೇವಿ ಮಾಡೋದಕ್ಕೆ. ಆಗ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ತಿನ್ನೋದಕ್ಕೆ. ನಾನಿಲ್ಲಿ 30 ನಿಮಿಷ ಬಿಟ್ಟು ನಾನು ಫ್ರೈ ಮಾಡ್ತೀನಿ. ನಾನು ಸ್ಟೌವ್ ಆನ್ ಮಾಡಿ ಬಾಂಡ್ಲಿ ಇಟ್ಟಿದ್ದೀನಿ. ಇಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಉದ್ದಕ್ಕೆ ಹೆಚ್ಚಿದ್ದೀನಿ ಈರುಳ್ಳಿನ. ಸ್ವಲ್ಪ ಬ್ರೌನಿಶ್ ಆಗೋವರೆಗೂ, ಕೆಂಪಗಾಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ನಾನು ಬೋನ್ಲೆಸ್ ಚಿಕನ್ ಬಳಸಿದ್ದೀನಿ. ನೀವು ಬೇಕಾದರೆ ಬೋನ್ ಇರೋವಂಥ ಚಿಕನ್ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ನಾನು ಮನೇಲಿ ಹೇಗೆ ಮಾಡ್ತೀನೋ ಅದೇ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ರೆಸಿಪೀಸ್ ಎಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ನಾನು ಇಲ್ಲಿ ಸ್ವಲ್ಪ ಬಟರ್ ಯೂಸ್ ಮಾಡಿದ್ದೀನಿ. 1/4 ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ನೆನೆಸಿಟ್ಟಿದ್ದಂಥ ಚಿಕನ್ನ 30 ನಿಮಿಷ ಬಿಟ್ಟು ನಾನು ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈ ಎಣ್ಣೆಲೇ ಫ್ರೈ ಆಗಬೇಕು. ಎರಡರಿಂದ 3 ನಿಮಿಷ ಈ ಎಣ್ಣೆಲೇ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ನಾನು ಮುಚ್ಚಳ ಮುಚ್ಚಿಡ್ತೀನಿ. ಒಂದ್ಸರಿ ಮಧ್ಯದಲ್ಲಿ ತೆಗೆದು ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾನು 1-2-3 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತಿರ್ತೀನಿ. ನೋಡಿ, ಈಗ ಈ ರೀತಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಈಗ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೋ ಅಷ್ಟು. ಸ್ವಲ್ಪ ಅರಿಶಿನ. ನಾನಿಲ್ಲಿ 1 ಗ್ಲಾಸಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ. ನಾನು ಸಣ್ಣ ಚೊಂಬು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ಚಿಕನ್ ಬೇಯೋದಕ್ಕೆ ನಾವು ಕ್ಯಾಶೂ ಮತ್ತು ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಥಿಕ್ ಆಗ್ತಾ ಹೋಗುತ್ತೆ. ನೀರು ನಿಮಗೆ ಹದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಒಂದು ಸಣ್ಣ ಚೊಂಬೆಯಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಮತ್ತು 1-5 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಚಿಕನ್ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತೀನಿ. ನಾನು ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ಯಾವುದೇ ಚಿಕನ್ ಯೂಸ್ ಮಾಡಬೇಕಾದ್ರೂ 1/4 ಅವರ್ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವು ಯೂಸ್ ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಚಿಕನ್ನು. ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನಿಸುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆಲ್ಮೋಸ್ಟ್ ಚಿಕನ್ ಬೆಂದಾಗಿದೆ. ಈಗ ನಾನು ಸ್ವಲ್ಪ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನು ಎಲ್ಲೂ ಚಕ್ಕೆ ಲವಂಗ ಹಾಕಿಲ್ಲ ರುಬ್ಬೇಕಾದ್ರೆ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನು ಮಸಾಲೆಯಲ್ಲೇ ಚಕ್ಕೆ ಲವಂಗ ಇರೋದ್ರಿಂದ ಧನಿಯಾ ಪೌಡ್ರಲ್ಲಿ ನಾನು ಯಾವಾಗಲಾದರೂ ಕೆಲವೊಂದಕ್ಕೆ ನಾನು ಜಾಸ್ತಿ ಮಸಾಲೆ ಇರಬಾರ್ದು ಅಂತ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತಾ ಇರ್ತೀನಿ. ಚಿಕನ್ ಸಾಫ್ಟಾಗಿ ಬೆಂದಿದೆ. ಮುಚ್ಚಳ ಮುಚ್ಚಿ 1 ನಿಮಿಷ ಬಿಟ್ಟು ನಾನು ಸ್ಟೌವ್ ಆಫ್ ಮಾಡ್ತೀನಿ.
ನನಗೆ ಈ ಹದಕ್ಕೆ ಗ್ರೇವಿ ಕರೆಕ್ಟ್ ಆಗಿದೆ ಚಪಾತಿಗೆ ಹರಿಯಾಲಿ ಚಿಕನ್ ಗ್ರೇವಿ ಮಸಾಲಾ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದೇ ರೀತಿ ಮಾಡಿ ಮನೆಯಲ್ಲಿ ಇರುವಂತ ವಸ್ತುಗಳೇ ಸಿಗುವಂತ ಸಮನೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹೋಟಲ್ ಗಿನ್ನ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡಾಗ ನಾನು ಇವತ್ತು ಚಪಾತಿಗೋಸ್ಕರ ಮಾಡಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ರೈಸ್ ಜೊತೆ ತಿನ್ನೋದಕ್ಕಾಗಲಿ ಗೀ ರೈಸ್ ಜೊತೆ ತಿನ್ನೋದಕ್ಕಾಗಲಿ ಮಾಡೋದಾದರೆ ಸ್ವಲ್ಪ ಲಿಕ್ವಿಡ್ ಆಗಿ ಯೂಸ್ ಮಾಡ್ಕೊಳ್ಳಿ ಇನ್ನು ಹೊಸ ಹೊಸ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್